ಟೋಟಲ್ ಕನ್ನಡದ ಇನ್ನೊಂದು ಸಿನಿಮಾ ಸ್ವಾರಸ್ಯ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜಿ ಕೆ ವೆಂಕಟೇಶ್ ಅವರ ಕುರಿತ ಕುತೂಹಲಕಾರಿ ಒಂದಿಷ್ಟು ಘಟನೆಗಳನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ. ಸಂಗೀತ ನಿರ್ದೇಶಕರು ಯಾವತ್ತೂ ತೆರೆಯ ಹಿಂದೆ ಕೆಲಸ ಮಾಡೋರು. ಚಿತ್ರ ನಿರ್ಮಾಣ ಇವತ್ತಲ್ಲ, ಅವತ್ತು ಕೂಡ ಬಹಳ ಕಷ್ಟವಾದ ಸಂಗತಿಯೇ. ಮತ್ತು ಅವತ್ತಿದ್ದ ಮಾರುಕಟ್ಟೆಯನ್ನು ಹೋಲಿಸಿದ್ರೆ ಚಿತ್ರ ನಿರ್ಮಾಣ ಬಹಳ ದೊಡ್ಡ ಸವಾಲಿನ ಸಂಗತಿ ಕೂಡ. ಆದರೆ ಕೇವಲ ಕನ್ನಡದ ಮೇಲಿನ ಪ್ರೀತಿಯಿಂದಾಗಿ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಉಳಿಬೇಕು ಅನ್ನೋ ಆಸೆಯಿಂದಾಗಿ ಚಿತ್ರ ನಿರ್ಮಾಪಕರಾದವರು ಜಿ ಕೆ ವೆಂಕಟೇಶ್ ಅವರು. ಬಹುಶಃ ಇಂಥ ಇನ್ನೊಬ್ಬ ಸಂಗೀತ ನಿರ್ದೇಶಕ ಉದಾಹರಣೆ ಕನ್ನಡದಲ್ಲಂತೂ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಡಬ್ಬಿಂಗ್ ಚಳವಳಿ ಬಂದಾಗ ಕನ್ನಡ ಚಿತ್ರರಂಗ ಬಹಳ ತತ್ತರಿಸಿ ಹೋಯಿತು. ಅನೇಕ ಜನ ನಾಟಕಗಳ ಕಡೆ ಹೋಗಬೇಕಾಯಿತು. ಸುಮಾರು 300 ಕುಟುಂಬಗಳು ಕನ್ನಡ ಚಿತ್ರರಂಗದವನ್ನೇ ನಂಬಿ ಬದುಕಿದಂಥವರು ಡಬ್ಬಿಂಗ್ ಬಂದರೆ ಮುಂದೆ ತಮ್ಮ ಜೀವನ ಏನು ಅಂತ ಭಯ ಪಡೋ ಪರಿಸ್ಥಿತಿ ಬಂತು. ಆಗ ಕನ್ನಡ ಕಲಾವಿದರೆಲ್ಲ ಸೇರಿ 1960 ರಣಧೀರ್ ಕಂಠೀರವ ಸಿನಿಮಾವನ್ನು ಮಾಡಿದರು. ಈ ರಣಧೀರ್ ಕಂಠೀರವ ಸಿನಿಮಾಕ್ಕೆ ಸಂಗೀತ ಕೊಟ್ಟವರು ಜಿ ಕೆ ವೆಂಕಟೇಶ್ ಅವರು. ನಾವು ಕವಿಗೀತೆ ಪರಂಪರೆಯನ್ನು ಗೌರಿ ಸಿನಿಮಾದಿಂದ ಹೇಳ್ತೀವಿ, ಆದರೆ ಅದರ ಆರಂಭ ಮಾಡಿದ್ದು ಅವರು ರಣಧೀರ್ ಕಂಠೀರವದಿಂದಲೇ. ಈ ರಣಧೀರ್ ಕಂಠೀರವದ ಟೈಟ್ಲ್ ಸಾಂಗ್ ಆಗಿ ತೀನಂ ಶ್ರೀಕಂಠಯ್ಯ ಅವರ ಗೆಳೆಯ ಕನ್ನಡಿಗರೇ ನಿಮಗೆ ಸ್ವಾಗತ ಅಂಥೇಳಿ ಒಂದು ಗೀತೆ ಬರುತ್ತೆ. ಒಂದು ರೀತಿಯಲ್ಲಿ ಇದು ಟೈಟ್ಲ್ ಸಾಂಗ್ ಕನ್ನಡ ಅಭಿರುಚಿಯನ್ನು ಬೆಳೆಸಿದ್ದು ಅಂತ ಹೇಳ್ಬೋದು. ಇದಾದ ಮೇಲೆ ಕರುಣೆಯ ಕುಟುಂಬದ ಕಣ್ಣು ಮೊಟ್ಟ ಮೊದಲ ಕಾದಂಬರಿ ಆಧಾರಿತ ಸಿನಿಮಾ ಆಗಿ ಬಂತು. ಟಿ ವಿ ಸಿಂಗ್ ಠಾಕೂರ್ ನಿರ್ದೇಶಕರು ಮೊಟ್ಟ ಮೊದಲ ಕಾದಂಬರಿ ಆಧಾರಿತ ಸಿನಿಮಾದ ಹಿಂದೆ ಪ್ರೇರಣೆಯಾಗಿದ್ದವರು ಜಿ ಕೆ ವೆಂಕಟೇಶ್, ಮತ್ತು ಇದಕ್ಕೆ ಸಂಗೀತವನ್ನು ಕೊಟ್ಟವರು ಕೂಡ ಜಿ ಕೆ ವೆಂಕಟೇಶ್. ಇದಾದ ಮೇಲೆ ಕುಲವಧು ಸಿನಿಮಾ ಟಿ ವಿ ಸಿಂಗ್ ಠಾಕೂರ್ ಅವರೇ ಮಾಡಿದ್ರು. ಈ ಕುಲವಧು ಸಿನಿಮಾಕ್ಕೆ ಕೂಡ ಜಿ ಕೆ ವೆಂಕಟೇಶ್ ಸಂಗೀತ ಕೊಡುವಾಗ ಒಂದು ವಿಶೇಷ ಪ್ರಯೋಗ ಮಾಡಿದ್ರು. ಅನೇಕ ಕನ್ನಡ ಗೀತೆಗಳನ್ನು ಒಟ್ಟಿಗೆ ತರುವಂಥ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಬಹಳ ಮುಖ್ಯವಾದ ಕೆಲವು ಹಾಡುಗಳು, ಯುಗ ಯುಗಾದಿ ಕಳೆದರೆ ಯುಗಾದಿ ಮರಳಿ ಬರುತ್ತಿದೆ, ತಾಯಿಬಾರ ಮಗವತ್ತವರ ಕನ್ನಡಿಗರ ಮಾತೆಯೇ ಅಂಥೇಳಿ ಗೋವಿಂದ ಪೈ ಅವರ ಕವನ, ನಮ್ಮ ಮನೆ ಎಂಗಳದೆ ಬೆಳೆದೊಂದ ಹೂವನ್ನು ಅಂತ ಹೇಳುವ ವಿ ಸಿ ಕವನ, ಮೂರನ್ನು ಈ ಸಿನಿಮಾದಲ್ಲಿ ಅಳವಡಿಕೆ ಮಾಡಿಕೊಂಡು ಒಂದು ರೀತಿ ಕನ್ನಡ ಕಾವ್ಯ ಪ್ರಪಂಚವನ್ನು ಹತ್ತಿರ ತರುವ ಪ್ರಯತ್ನವನ್ನು ಮಾಡಿದ್ರು. ಇದರಲ್ಲಿ ಜಿ ಕೆ ವೆಂಕಟೇಶ್ ಬಹಳ ತಮಾಷೆ ಯಾವತ್ತು ಹೇಳರು, ಕನ್ನಡಿಗರು ನನ್ನ ಮರಿತಾರೆ ಅನ್ನೋ ಭಯ ನನಗೆ ಇಲ್ಲವೇ ಇಲ್ಲ. ಪ್ರತಿ ಯುಗಾದಿಗೂ ಕನ್ನಡಿಗರು ನನ್ನ ನೆನಪು ಮಾಡಿಕೊಂಡೇ ಮಾಡ್ಕೊತಾರೆ. ಎಲ್ಲಾದರೂ ಒಂದು ಕಡೆ ಯುಗ ಯುಗಾದಿ ಕಳೆದರೂ ಹಾಡು ಹಾಕೇ ಹಾಕ್ತಾರೆ, ಅವಾಗ ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್ ಅಂತ ಹೇಳೇ ಹೇಳ್ತಾರೆ ಅಂತ ಅವ್ರ ಹತ್ರ ಯಾವಾಗಲೂ ಹೇಳೋರು. ಅದೇ ರೀತಿಯಲ್ಲಿ ತಾಯಿಬಾರ ಮಗುವತ್ತವರು ಸಿ ಅಶ್ವಥ್ ಒಂದು ಮಾತು ಹೇಳಿದರು, ನಮ್ಮಲ್ಲಿ ಒಳ್ಳೆ ಕವನ ಕಂಡುಕೊಳ್ಳೆ ನಮ್ಮ ಕೈ ಚುರುಚುರು ಅಂತಿರುತ್ತೆ, ಅದು ಕಂಪೋಸ್ ಮಾಡಬೇಕು ಅಂಥೇಳಿ ಇಷ್ಟು ಜನ ಕನ್ನಡ ಸಂಗೀತ ನಿರ್ದೇಶಕರು ಮುಟ್ಟಲಾಗದ ಗೀತೆ ಅಂತಂದರೆ ತಾಯಿಬಾರ ಮಗುವತ್ತವರ. ಜಿ ಕೆ ವೆಂಕಟೇಶ್ ಅದಕ್ಕೆ ಸಂಗೀತ ಕೊಟ್ಟ ಮೇಲೆ ಇನ್ಯಾರೂ ಅದಕ್ಕೆ ಸಂಗೀತ ಕೊಟ್ಟಿಲ್ಲ, ಅಷ್ಟು ಅದ್ಭುತವಾಗಿ ಹಾಡು. ಅದೇ ರೀತಿಯಲ್ಲಿ ನಮ್ಮ ಮನೆ ಅಂಗಳದಿ ಕೂಡ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂತು. ಟಿ ವಿ ಸಿಂಗ್ ಠಾಕೂರ್ ಅವರಿಗೆ ತಬಲಾ ನುಡಿಸೋ ಒಂದು ಅಭ್ಯಾಸ ಇತ್ತು. ಅವ್ರ ಹೆಂಡತಿ ತುಂಬ ಸುಶ್ರಾವ್ಯವಾಗಿ ಹಾಡೋರು. ಜಿ ಕೆ ವೆಂಕಟೇಶ್ ಒಂದು ಸಲ ಅವ್ರ ಮನೆಯಲ್ಲಿ ಕೂತಾಗ ಒಂದಿಷ್ಟು ಹಾಡುಗಳನ್ನು ಹೀಗೆ ಹೇಳ್ತಾ ಹೋದರು, ಅದರಲ್ಲಿ ದಾಸಪದಗಳಿತ್ತು, ಎಲ್ಲವನ್ನು ಸೇರಿಸಿ ಒಂದು ಸಿನಿಮಾ ಯಾಕೆ ಮಾಡಬಾರ್ದು, ಹಾಡುಗಳನ್ನೇ ಮುಖ್ಯವಾಗಿ ಇಟ್ಕೊಂಡು ಕತೆ ಏನು ಅಂದರೆ ಜಿ ಕೆ ವೆಂಕಟೇಶ್ ನಾನೇ ಬರೀತೀನಿ ಅಂದರು. ಬಹಳ ಜನ ಗೊತ್ತಿಲ್ಲ, ಕಣ್ತೆರೆದು ನೋಡು ಜಿ ಕೆ ವೆಂಕಟೇಶ್ ಅವರೇ ಕತೆ ಬರೆದಂಥ ಒಂದು ಸಿನಿಮಾ ಅದು. ಬಹಳ ಅದ್ಭುತವಾದಂಥ ಹಾಡು, ಅದರಲ್ಲಂತೂ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅನ್ನೋ ಹಾಡು ಸ್ವತಃ ಜಿ ಕೆ ವೆಂಕಟೇಶ್ ಅವರೇ ಹಾಡಿದ್ದಾರೆ. ಅದು ಕನ್ನಡಿಗರನ್ನೆಲ್ಲ ಏಕೀಕರಣ ಸಂದರ್ಭದಲ್ಲಿ ಬೆಳೆದೆಬ್ಬಿಸಿದಂಥ ಹಾಡದು. ಇದಾದ ಮೇಲೆ ಅವರು ಶರಣು ಕಾವೇರಿ ತಾಯಿ ಎಂದೊಂದು ಹಾಡಿದೆ, ಕಳ್ಳು ಸಕ್ಕರೆ ಕೊಳ್ಳಿರೋ ಅಂತ ಹಾಡಿದೆ. ಒಟ್ಟು ಕಣ್ತೆರೆದು ನೋಡು ಅಂತ ಹೇಳುವುದು ಬಹಳ ಸೊಗಸಾದ ಗೀತೆಗಳ ಆಲ್ಬಮ್ ಅಂತಲೇ ಕರಿಬೋದು. ಜಿ ಕೆ ವೆಂಕಟೇಶ್ ಕನಸಿದ್ದ ಕೂಡ ಅಷ್ಟೇ. ಇದಾದಮೇಲೆ ನಾನೇ ಯಾಕೆ ಚಿತ್ರ ನಿರ್ಮಾಣ ಮಾಡಬಾರ್ದು ಅಂತ ಒಂದು ಕನಸು ಜಿ ಕೆ ವೆಂಕಟೇಶ್ ಅವ್ರ ಮನಸ್ಸಲ್ಲಿ ಹುಟ್ಕೊಂತು. ಅವ್ರಿಗೆ ಬಹಳ ಸ್ನೇಹಿತರಾದ ಅಂತೂ ರಣಧೀರ್ ಕಂಠೀರವ ನಿರ್ದೇಶಕರಾದ ಎನ್ ಸಿ ರಾಜನ್ ಅವ್ರ ಜೊತೆಗೆ ಒಂದು ಚರ್ಚೆ ಮಾಡಿ ಒಂದು ಕತೆ ಸಿದ್ಧಪಡಿಸಿ ತುಂಬಿದ ಕೊಡ ಅನ್ನುವ ಸಿನಿಮಾನ 1964 ಜಿ ಕೆ ವೆಂಕಟೇಶ್ ನಿರ್ಮಾಣ ಮಾಡಿದ್ರು. ಅದು ಒಂದು ರೀತಿಯಲ್ಲಿ ನಾನು ನಂಬಿಕೊಂಡಿರೋ ಹಾಗೆ ತುಂಬಿದ ಕೊಡ ಅನ್ನೋದು ಜಿ ಕೆ ವೆಂಕಟೇಶ್ಗೆ ಇರತಕ್ಕಂಥ ರೂಪಕ. ನಾವು ಅವ್ರ ಮೇಲೆ ಮುಂದೊಂದು ಪುಸ್ತಕ ಮಾಡಿದಾಗ ಇದಕ್ಕೆ ತುಂಬಿದ ಕೊಡ ಅಂತಲೇ ಹೆಸರಿಟ್ಟಿದ್ರು. ನಿಜವರು ಜಿ ಕೆ ವೆಂಕಟೇಶ್ ತುಂಬಿದ ಕೊಡನೇ ಆಗಿದ್ದರು. ಈ ಸಿನಿಮಾದಲ್ಲಿ ರಾಜ್ಕುಮಾರ್, ಲೀಲಾವತಿ, ಜಯಂತಿ, ನರಸಿಂಹರಾಜು, ಬಾಲಕೃಷ್ಣ, ಅಶ್ವಥ್ ಹೀಗೆ ಕನ್ನಡದ ಎಲ್ಲ ಪ್ರಮುಖ ಕಲಾವಿದರು ಮಾಡಿ ಅಭಿನಯಿಸಿದರು. ತಾವೇ ನಿರ್ಮಾಣ ಮಾಡಿದ ಸಿನಿಮಾದಲ್ಲಿ ಜಿ ಕೆ ವೆಂಕಟೇಶ್
ತುಂಬ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದು. ಅದು ಒಂದರಲ್ಲಿ ಕಾಳಿಂಗರಾಯರು ಜಿ ಕೆ ವೆಂಕಟೇಶ್ಗೆ ಬಹಳ ಸ್ನೇಹಿತರು ಮತ್ತು ಒಂದು ರೀತಿಯಲ್ಲಿ ಸ್ಫೂರ್ತಿ ಅಂತಲೇ ಕರಿಬೋದು. ಒಂದು ಸಲ ಕಾಳಿಂಗರಾಯರು ಟಿ ನರಸೀಪುರದಿಂದ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಜಿ ಕೆ ವೆಂಕಟೇಶ್ ಸಿಕ್ಕರಂತೆ, ಹೇಳಿದ್ರಂತೆ ನನ್ನ ಸಿನಿಮಾದಲ್ಲಿ ಒಂದು ಪಾರ್ಟ್ ಮಾಡಬೇಕು ಅಂತ. ಕಾಳಿಂಗರಾಯರು ನಗ್ಬಿಟ್ರಂತಾರೆ, ನಾನು ಹಾಡು ಹೇಳ ನಾನೇನ್ರಿ ಪಾರ್ಟ್ ಮಾಡ್ತೀನಿ. ಕನ್ನಡಿಗದವರು ಈಗ ಇದು ದೂರದರ್ಶನ ಕಾಲದಲ್ಲಿ ಇದು ಬಹಳ ಜನ ಕರೆತಾಗೋದು ಕಷ್ಟ. ಆಗ ಕಾಳಿಂಗರಾಯರ ಧ್ವನಿಯನ್ನೆಲ್ಲ ಕೇಳಿದ್ರು ನೋಡಿದವ್ರು ಬಹಳ ಕಮ್ಮಿ ಇದೆ. ಅದರ ಕಾರ್ಯಕ್ರಮಕ್ಕೆ ಬಂದಿದ್ರು ನೋಡ್ಬೋದು. ಪಿ ಕಾಳಿಂಗರಾಯರು ಅಂದರೆ ಯಾರು ಅಂತ ಇಡೀ ಕನ್ನಡಕ್ಕೆ ಕುತೂಹಲ ಇರುತ್ತೆ. ಅದನ್ನು ನನ್ನ ಸಿನಿಮಾದಲ್ಲಿ ನಿಮ್ಮನ್ನು ತೋರಿಸ್ತೀನಿ ನಾನು ಅಂಥೇಳಿ, ಅಂತಿಂತ ಹೆಣ್ಣು ನೀನಲ್ಲ ಅಂಥೇಳಿ ತುಂಬಿದ ಕೊಡದಲ್ಲಿ ಒಂದು ಹಾಡು ಹೇಳಿಸಿದ್ರು. ಇವತ್ತಿಗೂ ನೋಡ್ಬೋದು ನೀವು ಆ ಹಾಡನ್ನು. ವೇದಿಕೆಯ ಮೇಲೆ ಬಂದು ಸ್ವತಃ ಕಾಳಿಂಗರಾಯರೇ ಹಾಡ್ತಾರೆ. ಈ ಥರದ ಒಂದು ಸನ್ನಿವೇಶನ ಜಿ ಕೆ ವೆಂಕಟೇಶ್ ನಿರ್ಮಾಣ ಮಾಡಿದ್ರು. ಇನ್ನೊಂದು ಬಹಳ ಕುತೂಹಲಕಾರಿ ಸಂಗತಿ ಅಂದರೆ, ಕಾಳಿಂಗರಾಯರ ಜೊತೆಗೆ ಆ ಕಾರ್ಯಕ್ರಮಕ್ಕೆ ಬಂದವರು ಕನ್ನಡದ ಕಟ್ಟಾಳನ್ನು ಕರೆಸ್ಕೊಂಡು ಅನಕರು ಮತ್ತು ಆಗ ಶಾಸಕರಾಗಿದ್ದಂಥ ಪಾರ್ಥಸಾರಥಿ, ಮೂರು ಜನ ವೇದಿಕೆಗೆ ಬರುವ ದೃಶ್ಯವನ್ನು ಮಾಡಿದರು. ಹೀಗಾಗಿ ಕಾಳಿಂಗರಾಯರನ್ನು ಕನ್ನಡಿಗರಿಗೆಲ್ಲ ಪರಿಚಯ ಮಾಡಿಸ್ಕೊಟ್ಟವರು ಜಿ ಕೆ ವೆಂಕಟೇಶ್ವರು. ಇದೇ ಸಂದರ್ಭದಲ್ಲಿ ಒಂದು ಬಹಳ ಮುಖ್ಯವಾದ ಘಟನೆ ನಡೆಯಿತು. ಏನು ಅಂತಂದರೆ, ತಮಿಳಿನಲ್ಲಿ ಕಂಚಿ ತಲೈವಾನ್ ಅಂಥೇಳಿ ಒಂದು ಸಿನಿಮಾ ಬಂತು. ಈ ಸಿನಿಮಾದಲ್ಲಿ ಕನ್ನಡ ಮಹಾರಾಜ ಆಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಯನ್ನು ಪಲ್ಲವರು ಸೋಲಿಸೋದು, ಕನ್ನಡ ಧ್ವಜವನ್ನು ಕಾಲಿನಲ್ಲಿ ತುಳಿಯುವುದು ಸನ್ನಿವೇಶಗಳಿತ್ತು. ಕನ್ನಡ ಹೋರಾಟಗಾರರು ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಎಬ್ಬಿಸಿ ಎಲ್ಲ ಕಡೆ ಸಭೆಗಳಾಗಿ ಹೋರಾಟ ನಡೆಯೋದಕ್ಕೆ ಶುರುವಾಯಿತು. ಅನಕರು ತರಾಸು ಮಾಡಿಗೇರಿ ಕೃಷ್ಣರಾಯರು ಈ ಹೋರಾಟದ ಮುಂಚೂಣಿಯಲ್ಲಿದ್ದರು. ಮಾರಾಮೂರ್ತಿಯವರು ಈ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು, ಈ ಹೋರಾಟ ಯಾವ ಮಟ್ಟಿಗೆ ಹೋಯಿತು ಅಂದರೆ, ಕಂಚಿ ತಲೈವಾನ್ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ ಎಂ ಜಿ ರಾಮಚಂದ್ರನ್ ಅವರೇ ಸ್ವತಃ ಬೆಂಗಳೂರಿಗೆ ಬಂದು ಅನಕರು ಅವರನ್ನು ಭೇಟಿ ಮಾಡಿ ಕ್ಷಮಾಪಣೆ ಕೇಳಿ ಆ ದೃಶ್ಯಗಳನ್ನು ತೆಗೆದರು. ಕನ್ನಡಿಗರು ಬಹಳ ಬೇಗ ಈ ಥರದನ್ನು ಮರೆತು ಬಿಡ್ತಾರೆ. ಆದರೆ ಮರೀದೇ ಹೋದವರು ಜಿ ಕೆ ವೆಂಕಟೇಶ್. ಯಾರು ಕನ್ನಡಿಗರಲ್ಲ ಅಂತ ಇವತ್ತು ಅಂದ್ಕೊಂಡಿದ್ದಾರೋ ಆ ಜಿ ಕೆ ವೆಂಕಟೇಶು ಬಹಳ ದೊಡ್ಡ ಶ್ರೀಮಂತರಲ್ಲ, ಅವ್ರಿಗೆ ಸಂಗೀತ ಬಿಟ್ಟು ಇನ್ನೇನೂ ಆಸ್ತಿ ಇಲ್ಲ. ಕಂಚಿ ತಲೈವಾನಿಗೆ ವಿರುದ್ಧವಾಗಿ ಕನ್ನಡ ಸಿನಿಮಾವನ್ನು ಮಾಡ್ತೀನಿ ಅಂತ ಪಣ ತೊಟ್ಟವರು ಜಿ ಕೆ ವೆಂಕಟೇಶ್. 1967ರಲ್ಲಿ ಅವರು ಇಮ್ಮಡಿ ಪುಲಕೇಶಿ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳ ಮಲ್ಲಿಗೆ ಕಾದಂಬರಿ ಅನ್ನೋದಕ್ಕೆ ಆಧಾರವಾಗಿಟ್ಟುಕೊಂಡು ಜಿ ವಿ ಅಯ್ಯರ್ ಅವರ ಹತ್ರ ಸಂಭಾಷಣೆಗಳನ್ನು ಬರೆಸಿದ್ರು. ಇದಕ್ಕೂ ಎನ್ ಸಿ ರಾಜನ್ ಅವರೇ ನಿರ್ದೇಶಕರು. ಆ ಕಾಲದಲ್ಲಿ ಐಹೊಳೆ, ಬಾದಾಮಿ, ನಂಜನಗೂಡಿನಲ್ಲಿ ಬೃಹತ್ ಸೆಟ್ಗಳನ್ನು ಹಾಕಲಾಗಿತ್ತು. ಎಲ್ಲ ಚಿತ್ರರಂಗ ಚೆನ್ನೈನಲ್ಲಿ ಇದ್ದು ಎಲ್ಲ ಮದ್ರಾಸ್ ಸ್ಟುಡಿಯೋಗಳಲ್ಲಿ ಹಾಕ್ತಾ ಇರುವಾಗ ಇವರು ಐಹೊಳೆ, ಬಾದಾಮಿ, ನಂಜನಗೂಡಿನಲ್ಲಿ ಸೆಟ್ಟನ್ನು ಹಾಕಿದರು. ಸುಮಾರು 25 ಆನೆಗಳು, 30 ಕುದುರೆಗಳು, 500 ಜನ ಸೈನಿಕರು, ಟ್ರೈನ್ಡ್ ಸೋಲ್ಜರ್ಸ್, ಇದನ್ನು ಅವರು ತಮ್ಮ ಸಿನಿಮಾಗಳಲ್ಲಿ ಬಳಸ್ಕೊಂಡ್ರು. ವೀನಸ್ ಸ್ಟುಡಿಯೋದಲ್ಲಿ ಒಂದು ಬೃಹತ್ ನಂದಿ ಸ್ಟ್ಯಾಚ್ಯೂ ಹಾಕಿದರು ಅವರು. ಅದು ಬಹಳ ಪ್ರಸಿದ್ಧವಾಗಿತ್ತದು. ಆಮೇಲೆ ಶಾಸನಗಳಲ್ಲಿ ಏನೇನು ಇಮ್ಮಡಿ ಪುಲಕೇಶಿ ಬಗ್ಗೆ ಉಲ್ಲೇಖಗಳಿದೆ ಮತ್ತು ಆ ಕಾಲದ ವೇಷಭೂಷಣಗಳು ಹೇಗಿದೆ ಅನ್ನೋದನ್ನು ಗಮನಿಸಿ ಅದೇ ರೀತಿಯ ವೇಷಭೂಷಣಗಳನ್ನು ಪಾತ್ರಗಳಿಗೆ ನಿರ್ಮಾಣ ಮಾಡಿದ್ರು. ಅದರಲ್ಲೂ ರಾಜಗುರು ಹತ್ಯೆ ಒಂದು ದೃಶ್ಯ ಇದೆ ಈ ಸಿನಿಮಾದಲ್ಲಿ, ಬಹಳ ಅದ್ಭುತವಾಗಿದೆ. ಆಮೇಲೆ ಉದಯ್ ಕುಮಾರ್ ಇದರಲ್ಲಿ ಒಂದು ಗೂನುಬೆನ್ನಿನ ಪಾತ್ರ ಮಾಡಿದ್ದಾರೆ, ಅದು ಬಹಳ ಅದ್ಭುತವಾಗಿ ಆ ಗೂನುಬೆನ್ನನ್ನು ನಿರ್ಮಾಣ ಮಾಡಿದ್ದಾರೆ. ಹೆನ್ಸಾಂಗ್ ಮತ್ತು ಪಾಹಿವಾ ಇವು ಮೂರು ಜನ ಇಬ್ಬರು ಕೂಡ ಪುಲಕೇಶಿ ಆಸ್ಥಾನಕ್ಕೆ ಬರ್ತಾರೆ. ಆಗ ಆ ಪಾಶ್ಚಾತ್ಯ ವಾದ್ಯಗಳನ್ನೇ ಬಳಕೆ ಮಾಡಿದ್ದಾರೆ ಮತ್ತು ಅವರ ವೇಷಭೂಷಣಗಳು ಕೂಡ ಶಾಸನದಲ್ಲೇನಿತ್ತು ಅದೇ ಥರದಲ್ಲಿ ಮಾಡಿದ್ದಾರೆ. ಇದರಲ್ಲಿ ಕಲ್ಪನಾ ಅವರೊಂದು ವಿಶಿಷ್ಟವಾದ ಪಾತ್ರ ಮಾಡಿದ್ದಾರೆ, ಕನ್ನಡದ ಕುಲತಿಲಕ ಪರಮೇಶ್ವರ ಅಂಥೇಳಿ. ಸುಮಾರು 4.5 ನಿಮಿಷಗಳ ಈ ಹಾಡನ್ನು ತುಂಬ ಅದ್ಭುತವಾಗಿ ಜಿ ಕೆ ವೆಂಕಟೇಶ್ ಸಂಯೋಜನೆ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಅನೇಕ ಮಾತುಗಳಿತ್ತು. ಜಿ ಕೆ ವೆಂಕಟೇಶ್ ಅವರ ನಂಬಿಕೆ ಏನಿತ್ತು ಅನ್ನೋದು ಗೊತ್ತಾಗುತ್ತೆ. ಅದು ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಯಾಕೆ ಹೋರಾಟ ನಡೀಬೇಕು ಅನ್ನೋ ಈ ಸಿನಿಮಾದ ಸಂಭಾಷಣೆ ಬಹಳ ಪ್ರಸಿದ್ಧವಾಗಿತ್ತು. ಮತ್ತು ಆ ಕಾಲಕ್ಕಲ್ಲ, ಈ ಕಾಲಕ್ಕೆ ಕೂಡ ಬಹಳ ಪ್ರಸ್ತುತವಾದದ್ದೇ. ಜಯ ಕರ್ನಾಟಕ ಅಂಥೇಳಿ ಒಂದು ಸ್ಲೋಗನ್ನು ಈ ಸಿನಿಮಾ ಮೂಲಕ ಕನ್ನಡಿಗರಿಗೆ ಜಿ ಕೆ ವೆಂಕಟೇಶ್ ಕೊಟ್ಟರು. ಭಾಳ ವಿಶಿಷ್ಟವಾದ ಸಿನಿಮಾ. ರಾಜ್ಕುಮಾರ್ ಅವರಂತೂ ಭಾಳ ಈ ಸಿನಿಮಾ ಬಂದಾಗ ಭಾಳ ಜನ ಆಶ್ಚರ್ಯಪಟ್ಟಿದ್ದರು. ಯಾಕೆಂದರೆ ರಾಜ್ಕುಮಾರ್ ಹೀರೋ ಇಮೇಜ್ಗೆ ಬಹಳ ವಿಭಿನ್ನವಾದ ಸಿನಿಮಾ. ಯುದ್ಧ ಸನ್ನಿವೇಶದಲ್ಲಿ ಸಾಯುವಂಥದ್ದು, ವೃದ್ಧಾಪ್ಯದ ಸಮಸ್ಯೆಗಳು, ಆ ಸೋಲಿನ ಕಂಕಷ್ಟಗಳು, ಇದನ್ನೆಲ್ಲ ಈ ಸಿನಿಮಾದಲ್ಲಿ ಜಿ ಕೆ ವೆಂಕಟೇಶ್ ತಂದಿದ್ರು. ಇತಿಹಾಸಕ್ಕೆ ಹೇಗಿತ್ತು ಬಹಳ ನಿಷ್ಠಾವಂತವಾಗಿ ಮಾಡಿದರು.
ಈ ಸಿನಿಮಾ ವಾಸ್ತವವಾಗಿ ಜಿ ಕೆ ವೆಂಕಟೇಶ್ಗೆ ಭಾಳ ದೊಡ್ಡ ಪ್ರಮಾಣದ ನಷ್ಟವನ್ನೇ ಉಂಟು ಮಾಡಿತು. ಆ ಸಾಲನ ತೀರಿಸೋದಕ್ಕೆ ಅವರು 5-6 ವರ್ಷಗಳ ಕಾಲ ಕಷ್ಟಪಡಬೇಕಾಯಿತು. ಆದರೂ ಜಿ ಕೆ ವೆಂಕಟೇಶ್ ಹೇಳರು, ನನಗೆ ಯಾವತ್ತೂ ಪಶ್ಚಾತ್ತಾಪ ಇಲ್ಲ, ಇಮ್ಮಡಿ ಪುಲಕೇಶಿ ಅಂತಹ ಮಹಾರಾಜನ ಸಿನಿಮಾ ನಾನು ಕನ್ನಡದಲ್ಲಿ ಮಾಡಿದ್ದೀನಿ ಅನ್ನೋದು ಭಾಳ ದೊಡ್ಡ ಹೆಮ್ಮೆಯ ಸಂಗತಿ ಅಂತ ಹೇಳಿ, ಇದಾದ ಒಂದು 13 ವರ್ಷಗಳ ಕಾಲ ಜಿ ಕೆ ವೆಂಕಟೇಶ್ ಸಿನಿಮಾದ ಚಿತ್ರ ನಿರ್ಮಾಣದಿಂದ ದೂರ ಇದ್ದರು. ಅವರು ನಿರ್ಮಾಣ ಮಾಡಿದಂಥ ಕೊನೆಯ ಸಿನಿಮಾ ಧೈರ್ಯಲಕ್ಷ್ಮಿ. 1980 ಸಿನಿಮಾ ಬಂತು. ಜೂಲಿ ಲಕ್ಷ್ಮಿ ಅವರು ಇದರಲ್ಲಿ ಪ್ರಧಾನ ಪಾತ್ರ ವಹಿಸಿದರು. ಅನಂತ್ನಾಗ್, ಅಂಬರೀಷ್, ಅಶ್ವಥ್, ಕಲಾವತಿ ಮುಂತಾದ ಕಲಾವಿದರೆಲ್ಲ ಇದ್ದರು. ಒಬ್ಬಳು ಹೆಣ್ಣು ಹೇಗೆ ಧೈರ್ಯವಾಗಿ ಜೀವನವನ್ನು ಎದುರಿಸೋದಕ್ಕೆ ಸಾಧ್ಯ ಅಂತ ಜಿ ಕೆ ವೆಂಕಟೇಶ್ ಹೇಳೋರು ಯಾವಾಗಲೂ. ನಾನು ಯಾಕೆ ಈ ಸಿನಿಮಾ ಮಾಡಿದೆ ಅಂತಂದರೆ, ಇಬ್ಬರು ಹೆಣ್ಮಕ್ಳಿರೋದಯ್ಯ ನನಗೆ, ಆ ಹೆಣ್ಣುಮಕ್ಕಳಿಗೆ ನಾನು ಇನ್ನೇನು ಮಾದರಿ ಕೊಡೋಕ್ಕೆ ಸಾಧ್ಯ, ಧೈರ್ಯವಾಗಿ ಜಗತ್ತನ್ನು ಎದುರಿಸೋದಕ್ಕೆ ಹೇಗೆ ಅಂತ ನಾನು ಸಿನಿಮಾದಲ್ಲಿ ನಾನು ತೋರಿಸಿದ್ದೀನಿ ಅಂತ ಹೇಳಿ 3 ಸಿನಿಮಾಗಳು ಜಿ ಕೆ ವೆಂಕಟೇಶ್ ನಿರ್ಮಾಣ ಮಾಡಿದ್ದು. ಈ 3 ಸಿನಿಮಾಗಳು ಅವ್ರಿಗೇನು ಭಾಳ ದೊಡ್ಡ ದೊಡ್ಡ ಕಾಸನ್ನು ತಂದುಕೊಡಲಿಲ್ಲ. ಆದರೆ 3 ಸಿನಿಮಾಗಳು ಕೂಡ ಜಿ ಕೆ ವೆಂಕಟೇಶ್ ಅವರ ಕನ್ನಡ ಪ್ರೀತಿ ಏನಿತ್ತು ಅದಕ್ಕೆ ನಿದರ್ಶನವಾಗಿದೆ ಅಂತ ಹೇಳ್ಬೋದು. ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದ ಅಮೋಘ ಚಿತ್ರಗಳಲ್ಲಿ ಸಂಧ್ಯಾರಾಗ ಕೂಡ ಒಂದು. ಸಂಧ್ಯಾರಾಗಕ್ಕಿಂತ ಮುಂಚೆ ಕನ್ನಡ ಕಾದಂಬರಿ ಸಿನಿಮಾ ಆಗಬೇಕು ಅಂತ ಹೋರಾಟ ಮಾಡಿದವರಲ್ಲಿ ಅನಕರು ಬಹಳ ಮುಖ್ಯವಾದವರು. ಜಿ ಕೆ ವೆಂಕಟೇಶ್ಗೆ ಅನಕರು ಬಹಳ ಆತ್ಮೀಯ ಸ್ನೇಹಿತರು ಕೂಡ. ಅವರು ಶನಿ ಸಂತಾನ ಅಂಥೇಳಿ ಒಂದು ಕಾದಂಬರಿಯನ್ನು ತಗೊಂಡು ಸಿನಿಮಾ ಮಾಡಬೇಕು ಅಂತ ಹೊರಟು. ಇದರ ಹಾಡುಗಳ ಮುದ್ರಣ ಕೂಡ ಆಗಿತ್ತು. ಶನಿ ಸಂತಾನ ಅಂತ ಮೊದಲ ಕಾದಂಬರಿ ಆಧಾರಿತ ಸಿನಿಮಾಕ್ಕೆ ಹೆಸರಿಡೋದು ಸರಿಯಾಗಿರಲ್ಲ ಅಂಥೇಳಿ ಶಂಕೆ ಅಂತ ಇದನ್ನು ಬದಲಾಯಿಸಿದರು. ಆದರೆ ಈ ಸಿನಿಮಾ ತೆರೆಗೆ ಬರಲಿಲ್ಲ. ಕರ್ಣೀಯ ಕುಟುಂಬದ ಕಣ್ಣು ಮುಂದೆ ಬಂತು. ಕರ್ಣೀಯ ಕುಟುಂಬದ ಕಣ್ಣು ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಯನ್ನು ಆಧರಿಸಿತ್ತು. ಕುಲವದು ಕೂಡ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಯನ್ನೇ ಆಧರಿಸಿತ್ತು. ಅದಾದಮೇಲೆ 3ನೇ ಕಾದಂಬರಿ ಆಧಾರಿತ ಚಿತ್ರ ಚಂದವಳ್ಳಿಯ ತೋಟ. ಇದು ತರಾಸು ಅವರ ಕಾದಂಬರಿಯನ್ನು ಆಧಾರವಾಗಿರಿಸಿಕೊಂಡ ಸಿನಿಮಾ. ಬಹಳ ವಿಶಿಷ್ಟವಾದ ಸಂಗತಿ ಅಂತಂದರೆ, ಕನ್ನಡದ ಮೊದಲ 3 ಕಾದಂಬರಿ ಆಧಾರಿತ ಸಿನಿಮಾಗಳಿಗೆ ಕೂಡ ಸಂಗೀತ ಕೊಟ್ಟವರು ಜಿ ಕೆ ವೆಂಕಟೇಶ್ ಅವರೇ. ಜಿ ಕೆ ವೆಂಕಟೇಶ್ ಅವರಿಗೆ ಬಹಳ ದೊಡ್ಡ ಆಸೆ ಇದ್ದಿದ್ದು ಅನಕರು ಅವರು ಸಂಧ್ಯಾರಾಗವನ್ನು ಸಿನಿಮಾ ಮಾಡಬೇಕು ಅಂತ ಹೇಳಿ, ಸರಿ ಎ ಸಿ ನರಸಿಂಹಮೂರ್ತಿ ಮತ್ತು ಭಗವಾನ್ ಈ ಸಿನಿಮಾನ ಮಾಡಬೇಕು ಅಂಥೇಳಿ ನಿರ್ಧಾರ ಆಯಿತು. ಸಿನಿಮಾ ಶುರು ಮಾಡಿದಾಗ ಸಹಜವಾಗಿ ಒಬ್ಬ ದೊಡ್ಡ ಹೆಸರಿರಲಿ, ಸಂಗೀತವನ್ನು ಆಧರಿಸಿದಂಥ ಸಿನಿಮಾ ಅಂತ ಹೇಳಿಬಿಟ್ಟು ಬಾಲಮುರಳಿ ಕೃಷ್ಣ ಅವರನ್ನು ಕೇಳಿಕೊಂಡ್ರು. ಸರಿ, ಬಾಲಮುರಳಿ ಕೃಷ್ಣ ಬಂದರು, ಬಟ್ ಅವರಿಗೆ ಚಿತ್ರಸಂಗೀತ ಅವ್ರ ಕೆಲಸ ಸಾಧ್ಯ ಆಗಲಿಲ್ಲ. ಸಿನಿಮಾಕ್ಕೆ ನಂಬಿದೆ ನಿನ್ನ ನಾದ ದೇವತೆಯ ಒಂದು ಹಾಡನ್ನು ಟ್ಯೂನ್ ಮಾಡಿಬಿಟ್ಟು ಅವರು ಹೊರಟೋಗ್ಬಿಟ್ರು. ಪೂರ್ವಿ ಕಲ್ಯಾಣಿ ರಾಗದಲ್ಲಿ ಹಾಡನ್ನು ಮಾಡಿದ್ದೀನಿ ಅಂತೇಳಿ ಹೊರಟೋಗ್ಬಿಟ್ರು. ಮುಂದೆ ಸಿನಿಮಾ ಮುಂದುವರಿಯೋದು ಹೇಗೆ? ಎ ಸಿ ನರಸಿಂಹಮೂರ್ತಿ ಮತ್ತು ಭಗವಾನ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರು. ಆಗ ಜಿ ಕೆ ವೆಂಕಟೇಶ್ ಇರೋದು, ನಾನೇನು ಯೋಚನೆ ಮಾಡಬೇಡಿ, ಸಿನಿಮಾನ ನಾನು ಮುಗಿಸ್ಕೊಡ್ತೀನಿ ಅಂತೇಳಿ ಬಹಳ ಅದ್ಭುತವಾಗಿ ಈ ಸಿನಿಮಾವನ್ನು ಜಿ ಕೆ ವೆಂಕಟೇಶ್ ರೂಪಿಸಿದ್ದಾರೆ. ಸಂಗೀತವನ್ನೇ ಅವರ ಸಂಗೀತದ ಶಕ್ತಿ ಏನಿತ್ತು ಅನ್ನೋದು ಇದರಲ್ಲಿ ಪ್ರತಿ ಹಂತದಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತೆ. ಒಂದು ದಾಸಪದದ ಮಾದರಿಯ ಒಂದು ಹಾಡು ಬೇಕು ಅಂತಂದಾಗ ಸಹಜವಾಗಿ ಜಿ ಕೆ ವೆಂಕಟೇಶ್ ಯಾವುದೋ ದಾಸಪದ ಯಾಕೆ ಬರ್ಸಿದ್ರಾಯ್ತು ನಮ್ಮ ಸಿನಿಮಾ ಎಂದ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಆರ್ ಎನ್ ಜಿ ಗೋಪಾಲ್ ಹತ್ರ ದೀನ ನಾ ಬಂದಿರುವೆ ಬಾಗಿಲಲ್ಲಿ ನಿಂತಿರುವೆ ಅಂತ ಒಂದು ಹಾಡು, ಅದು ಬಹಳ ಜನಪ್ರಿಯ ಆಯಿತು. ಆಮೇಲೆ ಒಂದು ಹೀಗೆ ಚರ್ಚೆ ಬಂದಾಗ ಇದು ದಕ್ಷಿಣಾದಿಯನ್ನು ಬಹಳ ಆಧಾರವಾಗಿಟ್ಕೊಂಡಂಥ ಸಿನಿಮಾ. ಬಾಲಮುರಳಿ ಕೃಷ್ಣ ಒಂದು ಹಾಡು ಹೇಳಿದ್ದಾರೆ, ಉತ್ತರಾದಿಯನ್ನು ಒಂದಿಷ್ಟು ಸಂಗೀತ ಆದರೆ ಬರೀ ದಕ್ಷಿಣಾದಿನೇ ಯಾಕೆ ಇಟ್ಕೋಬೇಕು, ಉತ್ತರಾದಿಯವ್ರನ್ನು ಒಂಚೂರು ಆಕರ್ಷಿಸೋಣ, ನಾವು ಯಾಕೆ ಭೀಮಸೇನ್ ಜೋಶಿ ಹತ್ರ ಹಾಡಿಸ್ಬಾರ್ದು ಅಂತ ಹೇಳಿ. ಸರಿ, ಭೀಮಸೇನ್ ಜೋಶಿಯನ್ನು ಯಾರು ಕೇಳೋದು? ಭೀಮಸೇನ್ ಜೋಶಿ ಅಷ್ಟು ಸುಲಭವಾಗಿ ಕನ್ನಡ ಸಿನಿಮಾಗಳಿಗೆ ಹಾಡ್ತಾ ಇರಲಿಲ್ಲ. ಸರಿ, ಜಿ ಕೆ ವೆಂಕಟೇಶ್ ಅವರೇ ಅದನ್ನು ಭೀಮಸೇನ್ ಜೋಶಿಯನ್ನು ಸಂಪರ್ಕ ಮಾಡಿ ಕೇಳಿದಾಗ ಭೀಮಸೇನ್ ಜೋಶಿ ಹೇಳಿದ್ರು, ಅಯ್ಯೋ ನಾನು ಸಿನಿಮಾಗಳಿಗೆ ಹಾಡಬೇಕಾದ್ರೆ ನನಗೆ ಬೇಕಾದಂಥ ಟ್ಯೂನ್ ಇದ್ದರೆ ಮಾತ್ರ ಹಾಡ್ತೀನಿ, ನಾನು ಬೇಕಾದಂಥ ಟ್ಯೂನ್ ನೀವು ಕೊಟ್ಟರೆ ಹಾಡ್ತೀನಿ ಅಂಥೇಳಿ. ಸರಿ, ಜಿ ಕೆ ವೆಂಕಟೇಶ್ ಅದಕ್ಕೆ ಬೇಕಾದ ಟ್ಯೂನನ್ನು ಸಿದ್ಧಪಡಿಸಿದ್ರು. ಭೀಮಸೇನ್ ಜೋಶಿ ಮುಂಬೈಯಿಂದ ಮದ್ರಾಸಿಗೆ ಬಂದರು. ಮದ್ರಾಸಿಗೆ ಬಂದು ರೆಕಾರ್ಡಿಂಗ್ ಎಲ್ಲ ಆಯಿತು. ಭೀಮಸೇನ್ ಜೋಶಿ ಕೇಳಿದ್ರು ಆಗಲೂ ಏರ್ಪೋರ್ಟಲ್ಲಿ ಜಿ ಕೆ ವೆಂಕಟೇಶನ, ನನಗೆ ಬೇಕಾದ ಥರ ಟ್ಯೂನ್ ಇದೆ ತಾನೇ, ಖಂಡಿತ ಬಂದು ನೋಡಿ. ಸರಿ, ಭೀಮಸೇನ್ ಜೋಶಿ ಬಂದು ಆ ಹಾಡನ್ನು ತಗೊಂಡು ನೋಡಿದ್ರು. ಅವ್ರಿಗೆ ಅವರ ಎಲ್ಲ ಸ್ಟೈಲಿನ ಸೂಕ್ಷ್ಮಗಳು ಅದರಲ್ಲಿ ಇತ್ತು. ಭಾಳ ಸಂತೋಷವಾಗಿ ನಂಬಿದೆ ನಿನ್ನ ನಾದ ದೇವತೆಯನ್ನೇ ಭೀಮಸೇನ್ ಜೋಶಿ ಕೂಡ ಅವ್ರ ಶೈಲಿಯಲ್ಲಿ ಹಾಡಿದ್ರು. ಹಾಡಿದ ಮೇಲೆ ರೆಕಾರ್ಡಿಂಗ್ ಎಲ್ಲ ಮುಗಿದ ಮೇಲೆ ಕೇಳಿದ್ರು ಜಿ ಕೆ ವೆಂಕಟೇಶ್ನ, ನಿಮ್ಮ ಗುರುಗಳು ಯಾವುದು, ನಿಮ್ಮ ಘರಾನ ಯಾವುದು, ಇಷ್ಟು ಅದ್ಭುತವಾಗಿ ಸಂಗೀತ ಕೊಟ್ಟಿದ್ದೀರಲ್ಲ ಅಂತ. ಜಿ ಕೆ ವೆಂಕಟೇಶ್ ಹೇಳಿದ್ರು, ಇಲ್ಲ ನಾನು ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಊಟ ಮಾಡಿದ್ರು. ಊಟ ಆದಮೇಲೆ ಕರ್ಕೊಂಡು ಹೋದರು, ನೋಡಿ ಇವರೇ ನಮ್ಮ ಗುರುಗಳು ಅಂತ. ಒಂದು ಕೋಣೆಯಲ್ಲಿ ನೋಡಿದ್ರೆ ಎಲ್ಲ ಭೀಮಸೇನ್ ಜೋಶಿ ಅವರ ಗ್ರಾಮೋಫೋನ್ ಪ್ಲೇಟ್ಗಳಿತ್ತು.
ಅಷ್ಟೂ ಭೀಮಸೇನ್ ಜೋಶಿಯವರ ಗ್ರಾಮೋಫೋನ್ ಪ್ಲೇಟ್ಗಳನ್ನು ಕೇಳಿ ಜಿ ಕೆ ವೆಂಕಟೇಶ್ ಭೀಮಸೇನ್ ಜೋಶಿಗೆ ಬೇಕಾದ ರೀತಿಯಲ್ಲಿ ಆ ಸ್ವರ ಸಂಯೋಜನೆಯನ್ನು ಮಾಡಿದರು. ಇದನ್ನು ಕೇಳಿಬಿಟ್ಟು ಭೀಮಸೇನ್ ಜೋಶಿ ತುಂಬ ಸಂತೋಷಪಟ್ಟರು. ನೀವು ಯಾವತ್ತೇ ಕರೀರಿ, ನಾನು ಬಂದು ಹಾಡ್ತೀನಿ ನಿಮಗೆ ಅಂಥೇಳಿ ಮುಂದೆ ಭೀಮಸೇನ್ ಜೋಶಿ ಕನ್ನಡ ಚಿತ್ರರಂಗದಲ್ಲಿ ಹಾಡಿದ್ದೆಲ್ಲ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನಕ್ಕೆ. ಮಕ್ಕಳಿರಲ್ಲ ಮನೆ ತುಂಬದಲ್ಲಿ ಒಂದು ಹಾಡು ಹೇಳಿದ್ದಾರೆ, ನೋಡಿಸ್ವಾಮಿ ನಾವಿರೋದಲ್ಲಿ ಒಂದು ಹಾಡು ಹೇಳಿದ್ದಾರೆ. ಈ ಎಲ್ಲ ಕಂಪೋಸಿಷನ್ ಕೂಡ ಜಿ ಕೆ ವೆಂಕಟೇಶ್ ಅವರೇ ಮಾಡಿದ್ದು. ಹೀಗೆ ಜಿ ಕೆ ವೆಂಕಟೇಶ್ ಅವರ ಅದ್ಭುತಗಳು ಸಾಕಷ್ಟು ಇದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಬಹಳ ಅದ್ಭುತವಾದ ಘಟನೆಯೊಂದಿಗೆ ನಾನು ಮುಂದುವರಿಸ್ತೀನಿ.